ಶ್ರೀವಾಸ್ತು ಸಕಲ ದೇವತಾ ಧೂಪ. ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ, ನರದೃಷ್ಟಿ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ, ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು, ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು. ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ಕಾರಣ ಏನಪ್ಪ, ಯಾವ ಸಮಸ್ಯೆಗಳಿಗೆ ಇವತ್ತಿನ ವಿಷಯ ತಿಳಿಸೋಣ ಅಂತಂದರೆ, ಬಹಳಷ್ಟು ಜನಗಳಿಗೆ ಹಲ್ಲುನೋವು ಬರುತ್ತೆ. ಹಲ್ಲುನೋವು ನಾನು ಇದಕ್ಕೆ ಮೊದಲು ಕೆಲವು ವಿಡಿಯೋಗಳು ತೋರಿಸಿದ್ದೀನಿ, ಹಲ್ಲುನೋವು ಬಂದಾಗ ಏನು ಮಾಡ್ಕೋಬೇಕು ಅಂತ. ಅದೇ ರೀತಿ ಕೆಲವು ಕಡೆ ಆ ಮೂಲಿಕೆ ಸಿಗ್ಬೋದು, ಸಿಗದೇ ಇರ್ಬೋದು. ಇನ್ನು ಕೆಲವು ಕಡೆ ಕೆಲವು ಮೂಲಿಕೆಗಳು ಸಿಗ್ತಾ ಇರ್ತವೆ, ಅಂಥವಕ್ಕೆ ಒಂದು ರೆಮಿಡಿ ಕೊಡ್ಬೋದು. ಏನಪ್ಪ ಅಂತಂದರೆ, ಹಲ್ಲುನೋವು ಬಂದಾಗ ತುಂಬ ಬಾಧೆ ಪಡ್ತಾ ಇರ್ತಾರೆ, ತಡ್ಕೊಳೋಕ್ಕಾಗಲ್ಲ. ಆಸ್ಪತ್ರೆಗಳಿಗೆ ಹೋಗೋದು, ಪೇಯ್ನ್ ಕಿಲ್ಲರ್ ತಿನ್ನೋದು, ಇಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಪೇಯ್ನ್ ಕಿಲ್ಲರ್ ತಿನ್ನೋದು. ಒಂದಿನ ಎರಡು ದಿನ ಕೆಲಸ ಮಾಡ್ತದೆ, ಮತ್ತೆ ಮಾಮೂಲಿ ಆಗ್ತಾ ಇರ್ತದೆ. ಅಂತ ಅದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ, ನೋಡಿದು ಕುಪ್ಪೆ ಮನೆ ಗಿಡ. ಕುಪ್ಪೆ ಮನೆ ಗಿಡ ಅಂತೇಳಿ ನಮ್ಮ ಹಳ್ಳಿಗಳಲ್ಲಿ ಆಗ್ಬೋದು, ಸಿಟಿಗಳಲ್ಲಾಗ್ಬೋದು, ಪಾರ್ಕುಗಳಲ್ಲಾಗ್ಬೋದು, ಎಲ್ಲ ಕಡೆ ನಿಮಗೆ ಈ ಸೊಪ್ಪು ಸಿಗ್ತಾ ಇರ್ತದೆ, ನೋಡ್ಬೋದು. ಇದು ಬಂದು ಕುಪ್ಪೆ ಮನೆ ಗಿಡ ಅಂತ ಕರಿತೀವಿ. ಯಾಕೆ ಅಂತಂದರೆ ನೋಡಿ, ಈ ಥರ ಹೂವು ಇರ್ತದೆ, ಇದರಲ್ಲಿ ಬೀಜ ಇರ್ತದೆ, ಎಲೆ ಈ ಆಕಾರದಲ್ಲೇ ಇರುತ್ತೆ. ಇದನ್ನು ಏನು ಮಾಡಬೇಕು ಅಂತಂದರೆ, ಒಂದು ಎರಡು ಎಲೆ ತಗೊಳ್ಳಿ. ಎರಡು ಎಲೆ ತಗೊಂಡು ನುಲುಂಬಿಟ್ಟು ಎಲ್ಲಿ ಹಲ್ಲು ನೋವಿದೆಯೋ ಆ ಜಾಗದಲ್ಲಿ ಇಟ್ಟುಬಿಟ್ಟು ಹಲ್ಲು ಕಚ್ಚಿ ಇಟ್ಕೊಂಬಿಡಿ. ಒಂದು 5 ನಿಮಿಷ ಇಟ್ಕೊಳ್ಳಿ. ಬರ್ತಕ್ಕಂಥ ಎಂಜಿಲು ಉಗಿತಾ ಇರಿ. ಉಗಿತಾ ಇದ್ದಾಗ ಅಲ್ಲಿ ಅದರಲ್ಲಿರ್ತಕ್ಕಂಥ ಹುಳು ಸತ್ತೋಗುತ್ತೆ. ಆ ಹುಳ ಸತ್ತೋಯ್ತು ಅಂದ್ಕೊಳ್ಳಿ, ನಿಮ್ಗೆ ನೋವು ಕಡಿಮೆ ಆಗುತ್ತೆ. ಆವಾಗ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೋದಾಗ ನಿಮಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ಸ್ಟಾರ್ಟಿಂಗ್ ಬಿಟ್ಟು ಪೇಯ್ನ್ ಕಿಲ್ಲರ್ಗಳು ತಿಂದು 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 ಏನು ಮಾಡ್ತೀರಂದರೆ ಆಸ್ಪತ್ರೆಗೆ ಹೋಗ್ತೀರ. ಆಸ್ಪತ್ರೆಗೆ ಹೋದಾಗ ಅವ್ರು ಹೇಳ್ತಾರೆ, ಹುಳ ಬಂದು ಚಿಗುರು ಗಂಟ ತಿಂದುಬಿಟ್ಟೈತೆ, ಆ ಚಿಗುರೇ ಇಲ್ಲ ಈಗ ನಿಮಗೆ, ಇದಕ್ಕೆ ನೀವೇನು ಮಾಡಬೇಕು, ರೂಟ್ ಕೆನಾಲ್ ಮಾಡಿಸ್ಕೋಬೇಕು, ಹಲ್ಲು ಕಿತ್ತಾಕಬೇಕು, ಇಲ್ಲ ಸಿಮೆಂಟ್ ತುಂಬಬೇಕು, ಇಲ್ಲ ಬೆಳ್ಳಿ ತುಂಬಬೇಕು, ಅವರವರ ಸ್ಟೇಟಸ್ನ ಬಗ್ಗೆ ನೋಡಿಕೊಂಡು ಅವ್ರು ಹೇಳ್ತಾರೆ. ತುಂಬ ಬಡವರು ಆದರೆ ಸಿಮೆಂಟ್ ತುಂಬಬೇಕು ಅಂತಾರೆ, ಸ್ವಲ್ಪ ಇರೋರಾದರೆ ಬೆಳ್ಳಿ ತುಂಬಬೇಕು ಅಂತಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಇರೋರಾದರೆ ಚಿನ್ನನೇ ತುಂಬಬೇಕು ಅಂತ ಹೇಳ್ತಾರೆ. ಆ ರೀತಿ ನಮಗೆ ಒರಿಜಿನಲ್ಲಾಗಿ ಬಂದಿರತಕ್ಕಂಥ ಹಳ್ಳುಗಳನ್ನ ಬಿಟ್ಬಿಟ್ಟು ಕೃತಕವಾಗಿ ಸಿಮೆಂಟ್ಗಳು ಅವು ಇವು ತುಂಬಿಸ್ಕೊಳ್ಳೋಂಥ ಅವಶ್ಯಕತೆ ನಮಗೇನಿದೆ ಇಲ್ವಲ್ಲ. ಆದ್ದರಿಂದ ಹಲ್ಲು ನೋವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಈ ರೀತಿ ಇರತಕ್ಕಂಥ ಸೊಪ್ಪುಗಳು ಸಜೆಗಳು ಯಾವುದು ಸಿಗ್ತಾವೋ ಅದನ್ನು ನೀವು ನಿಮಗೆ ನೀವೇ ಮಾಡ್ಕೊಂಡಾಗ ವೈದ್ಯ ಆಸ್ಪತ್ರೆ ಗಂಟ ಹೋಗೋದು ತಪ್ಪುತ್ತದೆ. ನಾವು ಫಾರಂ ಕೋಳಿಗಳು ಆದಂಗೆ ಆಗಬಾರ್ದು. ಆದ್ದರಿಂದ ನಾನು ಹೇಳೋದು, ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳೇನು, ಆ ಕಾಲದಲ್ಲಿ ಪುಸ್ತಕಗಳು ಬರಿತಾ ಇದ್ರು ಜನಗಳಿಗೆ ಗೊತ್ತಾಗಲಿ ಅಂತ, ಎಲ್ಲರ ಮನೆಗೂ ರೀಚ್ ಆಗ್ತಾ ಇರಲಿಲ್ಲ ವೈದ್ಯ. ಪುಸ್ತಕಗಳು ಬರೆಯೋರು ಇಟ್ಬಿಡೋರು, ಯಾರಿಗೆ ಬೇಕು ಅಂದ್ರೆ ಅವ್ರಿಗೆ ಕೊಡ್ತಾ ಇದ್ರು. ಆದರೆ ಈಗೇನಾಗಿದ್ದಾರೆ, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಬಂದ್ಬಿಟ್ಟವೆ. ಪ್ರತಿಯೊಬ್ಬರ ಹತ್ರನೂ ಈ ಮೊಬೈಲ್ ಇತ್ತು ಅಂದ್ಕೊಳ್ಳಿ, ಓಪನ್ ಆಗ್ಬಿಡ್ತದೆ, ಅವರು ವೈದ್ಯನ ಅವರೇ ಮಾಡ್ಕೋಬೋದು. ಅಂಥ ಒಂದು ರೆಮಿಡೀಸ್ನ ನಾವು ತಿಳಿಸ್ಕೊಡ್ತಾ ಇರ್ತೀನಿ. ಇವತ್ತು ಇದನ್ನು ತೋರಿಸ್ಕೊಡಿ. ಇದನ್ನು ಏನು ಕ್ಲೀನಾಗಿ ಒಂದು ಸರಿ ಅಲ್ಲ ಅಂದರೆ 2 ಸರಿ 5 ಸರಿ ಮಾಡಿ ಪರವಾಗಿಲ್ಲ, ಏನು ಹೋಗಿದ್ದೇನು ಇಲ್ಲ. ಒಂದು ಸರಿ ಇಟ್ಟು ಕೊಡ್ಲೇ ವಾಸಿ ಆಗಿಲ್ಲಪ್ಪ, ಅದೇ ನೀ ಪೇಯ್ನ್ ಕಿಲ್ಲರ್ ಔಷಧಿ ಅನ್ಕೊಂಡ್ರೆ ಏನು ಇಲ್ಲ. ಒಂದು ಸರಿ ಇಲ್ಲ ಅಂದರೆ ದಿನಕ್ಕೆ ಒಂದು 3 ಸರಿ 4 ಸರಿ ಇಡಿ, ಇಟ್ಟು ಉಗೀರಿ. ಆವಾಗ ಏನಾಗುತ್ತಂದರೆ ಅದಕ್ಕೆ ತುಂಬ ದಿನಗಳಿಂದ ಇದ್ದರೆ ಸ್ವಲ್ಪ ನಿಧಾನ ಆಗುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಹೇಳಿದ್ರು ನಾನು ಇಟ್ಟೆ ಅದು ವಾಸಿ ಆಗಿಲ್ಲ, ಒಂದು ಸರಿ ಇಟ್ಟು ಕೂಡಲೇ ವಾಸಿ ಆಗಬೇಕು ಅಂತೇನಿಲ್ಲ. ಆದರೆ ಪೇಯ್ನ್ ಕಿಲ್ಲರ್ ಒಂದು ಸರಿ ತಿಂದಾಗಲೂ ನೋವು ಕಡಿಮೆ ಆಗುತ್ತೆ, ಆದರೆ ಅದು ಜೀವನ ಪೂರ್ತಿ ಇರುತ್ತೆ. ಆದರೆ ಇದು ಬಂದು ಆ ರೀತಿ ಅಲ್ಲ, ನೀವು ಇಟ್ಕೊಂಡ್ರೆ ಇವಾಗ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ಅದನ್ನು ಮುಗಿದ್ಬಿಟ್ರೆ ಮತ್ತೆ ಇನ್ನು 1 ಅವರ್ 2 ಅವರ್ ಬಿಟ್ಟು ಮತ್ತೆ ಇನ್ನೊಂದು ಸರಿ ಇಟ್ಕೊಳ್ಳಿ, ದಿನದಲ್ಲಿ 4-5 ಸರಿ ಇಟ್ಕೊಂಡ್ರೆ ಅಂದ್ಕೊಳ್ಳಿ, ಆವಾಗ ಆ ಹುಲು ಸತ್ತೋಗುತ್ತೆ. ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ನಿಮಗೆ ನೀವಾಗ ಮಾಡ್ಕೋಬೋದು. ಅಕಸ್ಮಾತ್ ಆಗೋದಿಲ್ಲ ಸರ್, ನಮ್ಮಲ್ಲಿ ಯಾವುದು ಸಿಗ್ತಾ ಇಲ್ಲ, ನಾವು ಸಿಟಿಗಳಲ್ಲಿದ್ದೀವಿ, ಸಮಸ್ಯೆ ಜಾಸ್ತಿ ಇದೆ ಹಲ್ಲುನೋವು ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡ್ಬೋದು. ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ನಾನು ಕಲಿಸ್ಕೊಡ್ತೀನಿ. ಆದರೆ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ, ಪ್ರಥಮ ಚಿಕಿತ್ಸೆ ನಿಮಗೆ ನೀವು ಆಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು, ಮಾಡ್ಕೊಳ್ಳಿ, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ. ಇನ್ನು ಕೆಲವರು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಎದೆ ಭಾಗದಲ್ಲಿ ಕಫ ತುಂಬಿಕೊಂಡಿರ್ತದೆ, ಎಳೆ ಮಕ್ಕಳಿಗೆ ಕಫ ತುಂಬಿಕೊಂಡಿರ್ತದೆ,
ಗೊರ್ರೋ ಗೊರ್ರೋ ಅಂತ ಇರ್ತದೆ, ಸರಿಯಾಗಿ ನಿದ್ದೆ ಮಾಡಲ್ಲ, ಯಾವಾಗಲೂ ಅಳ್ತಾ ಇರ್ತದೆ, ಅಂತ ಮಕ್ಕಳಿಗೆ ಏನ್ ಮಾಡ್ತೀರ ಅಂದ್ರೆ ಇದೇ ಸೊಪ್ಪನ ಜಜ್ಜಿಬಿಟ್ಟು ಒಂದು ಹಾಲಾಡಿ ಅಂತ ಬರುತ್ತೆ. ಒಳ್ಳೆ ಅಂತ ಕರಿತೀವಲ್ಲ ಮಕ್ಕಳಿಗೆ, ಹಾಲು ಏನಾದರೂ ಔಷಧಿ ಕಲಿಸ್ಬಿಟ್ಟು ಒಳ್ಳೆನ ಕುಡಿಸ್ತೀವಿ, ಒಂದು ಒಳ್ಳೆ ಅಷ್ಟು ಅಂದರೆ 20 to 20 ml ಅಷ್ಟು, 20-15-20 ml ಈ ರಸಾನ ವಯಸ್ಸಿಗೆ ತಕ್ಕನಂತೆ, ಎಳೆಯ ಮಕ್ಕಳಾಗಿದ್ದಾಗ ಅಂದರೆ 1 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಅಥವಾ ಅರ್ಧ ಒಳ್ಳೆ ಕೊಡಬೇಕು. ಸ್ವಲ್ಪ 2 ವರ್ಷ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಅಥವಾ 1.5 ಒಳ್ಳೆ ಕೊಡ್ಬೋದು. ಅದಕ್ಕಿಂತ ಮೇಲೆ ನೋಡ್ಕೊಳ್ಳಿ, ಆ ಪೊಸಿಷನ್ ನೋಡಿಕೊಂಡು ಕೊಟ್ಟಾಗ ದೊಡ್ಡವ್ರ ಸಮೇತ ಇದನ್ನು ತಗೋಬೋದು. ಕಫ ಜಾಸ್ತಿ ಇರ್ತಕ್ಕಂಥವ್ರು ಇದನ್ನು ಒಂದು ಅರ್ಧ ಗ್ಲಾಸ್ ದೊಡ್ಡವ್ರು ಕುಡಿದ್ಬಿಟ್ರೆ ಇಲ್ಲಿರ್ತಕ್ಕಂಥ ಕಫ ಎಲ್ಲ ಕರಿಗೆ ವಾಂತಿಯುತ ರೂಪದಲ್ಲಿ ಆಚೆ ಬಂದ್ಬಿಡ್ತದೆ. ಮಕ್ಕಳಿಗೂ ಅಷ್ಟೇ ವಾಂತಿ ಆಗಿಬಿಟ್ಟು ಈ ಕಫ ಕರ್ಗೋಗುತ್ತೆ. ಕರ್ಗೋಗಿ ವಯಸ್ಸಿಗೆ ತಕ್ಕಂತ ಕೊಡಿ, ಅರ್ಧ ಗ್ಲಾಸ್ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ವೀಡಿಯೋ ನೋಡಿ ಅರ್ಧ ಗ್ಲಾಸ್ ತಗೊಂಡು ಮಕ್ಕಳು ಕೊಡಬಾರ್ದು. ಅವರಿಗೆ ಒಳ್ಳೆ ಅಂತ ಕರಿತೀವಿ, ಒಳ್ಳೆಯಲ್ಲಿ ಅರ್ಧ ಒಳ್ಳೆ ಒಂದೊಳ್ಳೆ ನೋಡ್ಕೊಂಡು ಕೊಡಿ. ಸ್ವಲ್ಪ ಕ್ಲಿಯರ್ ಆಯ್ತಾ, ನೆಕ್ಸ್ಟ್ ದಿನ ಇನ್ನು ಸ್ವಲ್ಪ ಡೋಸ್ ಜಾಸ್ತಿ ಮಾಡಿಕೊಡಿ, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಒಂದು ವಾರ ಬಿಟ್ಟು ಆ ರೀತಿ ಸಮಸ್ಯೆಯನ್ನು ನೀವು ನೋಡಿಕೊಂಡು ಅದನ್ನು ಕೊಟ್ಟಾಗ ಆ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಬರ್ತದೆ. ಈ ಒಂದು ವಿಡಿಯೋನ ನಿಮಗೆ ನೀವಾಗ ನೋಡ್ಕೊಳ್ಳಿ, ನೋಡ್ಕೊಂಡು ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.